ಕೋಲಾರ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಸಿಕ್ಕಿದೆ. ಆಕ್ಚುಲಿ ಹಾಸನ ಮಂಡ್ಯ ಕೋಲಾರಕ್ಕೆ ಜೆ ಡಿ ಎಸ್ನವ್ರು ಟಿಕೆಟ್ ಅನೌನ್ಸ್ ಮಾಡಬೇಕಾಗಿತ್ತು. ನಿನ್ನೆ ಸಂಜೆ 5 ಗಂಟೆಗೆ ಅನೌನ್ಸ್ ಮಾಡ್ತಾರೆ ಅನ್ನೋ ಸುದ್ದಿಯೂ ಇತ್ತು. ಯಾವಾಗ ಕಾಂಗ್ರೆಸ್ ಒಳಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗೋದಕ್ಕೆ ಶುರುವಾಯಿತು ಕುಮಾರಸ್ವಾಮಿ ಅವರು ವೇಟ್ ಆ್ಯಂಡ್ ವಾಚ್ ಫಾರ್ಮುಲಾಗೆ ಗಂಟು ಬಿದ್ದರು. ನೋಡೋಣ ಇರಿ ಕಾಂಗ್ರೆಸ್ನವ್ರು ಯಾರಿಗೆ ಕೊಡ್ತಾರೆ. ಮೂರು ಆಪ್ಷನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಒಂದು ದಲಿತ್ ರೈಟ್, ಒಂದು ದಲಿತ್ ಲೆಫ್ಟ್, ಇನ್ನೊಂದು ಬೋವಿ. ಮಲ್ಲೇಶ್ ಬಾಬು, ನಿಸರ್ಗ ನಾರಾಯಣ ಸ್ವಾಮಿ ಮತ್ತು ಸಮೃದ್ಧಿ ಮಂಜುನಾಥ್. ಮಲ್ಲೇಶ್ ಬಾಬು ಕಳೆದ ಸಲ ಬಂಗಾರಪೇಟೆಯಿಂದ ಸೋತರು. ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಲ್ಲಿ ಸೋತಿದ್ದಾರೆ. ಸಮೃದ್ಧಿ ಮಂಜುನಾಥ್ ಮುಳಬಾಗಿಲಿನ ಶಾಸಕ. ಮೂವರಲ್ಲಿ ಒಬ್ಬರಿಂದ ನಾಮಿನೇಷನ್ ಹಾಕಿಸಬೇಕು ಅಂತ ಕುಮಾರಸ್ವಾಮಿ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಕೋಲಾರದ ಕಾಂಗ್ರೆಸ್ ಬಣಬಡಿದಾಟವ. ನಾವು ಕೋಲಾರದ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ. ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಮುಂದಿಟ್ಟಿರ್ತಕ್ಕಂಥ. ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ. ಈಗಾಗಲೇ ನಮ್ಮಲ್ಲಿ ಎರಡು ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ. ಅಂತಿಮವಾಗಿ ಅಲ್ಲಿಯ ಜನತೆಯ ಭಾವನೆಗೆ, ನನ್ನ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳ ಭಾವನೆಗೆ ಪಕ್ಷದಲ್ಲಿ ಸಿಸ್ಟೆಯಿಂದ ಇರ್ತಕ್ಕಂಥವ್ರನ್ನೇ ಘೋಷಣೆ ಮಾಡ್ತಿದ್ದಾರೆ. ಯಾವುದೇ ಬದಲಾವಣೆ ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ. ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ. ಅದರಿಂದ ಯಾವುದೇ ಗೊಂದಲ ಇಲ್ಲ. ಆದರೆ ಅಲ್ಲಿಯ ಬೆಳವಣಿಗೆಗಳನ್ನು ಕಾಯ್ತಾ ಇದ್ದೇನೆ. ಅವರ ಒಳಜಗಳಿಂದ ಲಾಭ ಆಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಏನಿಲ್ಲ. ಕೋಲಾರದಲ್ಲಿ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ನಮ್ಮ ಗೆಲುವಿಗೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಆಗಿದೆ. ಇಲ್ಲ, ಯಾವ ನಾವು ಏನೋ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ, ಅದರಲ್ಲೇ ಆಯ್ಕೆ ಮಾಡ್ತೀವಿ ಹೊರತು ಬೇರೆ ಬದಲಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.